ಶ್ರೇಯಸ್ ಪಟೇಲ್ ಅವ್ರಿಗೆ ಹೇಳ್ತಾರ ಕೇಳಿಸ್ಕೊಂಡ್ರೆ ಹೊಳೆ ನರಸಿಪುರದಲ್ಲಿ ಏನೋ ಬೇರೆ ರೀತಿಯ ರಾಸ್ಯ ಆಡಿದೆ ನೀವು ಹೇಳಿದಂಗೆ ಏನು ಡೆವಲಪ್ಮೆಂಟ್ ಆಗಿಲ್ಲ ಜನ ಜನ ಆಗ್ ನೋಡಿದ್ರೆ ಒಂದು ಫ್ಯಾಮಿಲಿ ಅರವತ್ತು ವರ್ಷ ಆಳ್ವಿಕೆ ಮಾಡಿರ್ತಕ್ಕಂಥ ಕ್ಷೇತ್ರ ಐವತ್ತು ವರ್ಷ ಅವರೇ ಗೆದ್ದಿರ್ತಕ್ಕಂಥ ಕ್ಷೇತ್ರ ಕ್ಷೇತ್ರದ ಜನ ಅಲ್ಲೇ ಕೆಲಸ ಮಾಡ್ಬೇಕು ಉದ್ಯೋಗ ಸೃಷ್ಟಿ ಆಗಿರ್ಬೇಕು ನೀವು ಹಾಸನಕ್ಕೆ ಹೋಗ್ತೀವಿ ಅದು ಪ್ರೀತಮ್ ಗೌಡರ್ ಕ್ಷೇತ್ರಕ್ಕೆ ಹೋಗ್ತಾರಾ ಕೆಲಸಕ್ಕೆ ಹಾಸನ್ ಇದೇ ಕೈಗಾರಿಕಾ ಕೆ ಡಿ ಬಿ ಇಂಡಸ್ಟ್ರಿಯಲ್ ಏರಿಯಾ ಇದೆ ನಮ್ಮ ಹೊಳೆ ನರಸಿಪುರ ರೋಡ್ ಅಲ್ಲಿ ಹಾಸನ್ಸ್ ಅಲ್ಲಿ ಹೋಗ್ತಾ ಅಲ್ಲಿ ಸುಮಾರು ಇಂಡಸ್ಟ್ರಿ ಆಗಿದೆ ನಿಮ್ಮ ಆಸನ ಕ್ಷೇತ್ರದಲ್ಲಿ ಇಲ್ಲವೇ ಇಲ್ಲ ಆಗಾರೆ ನಮ್ಮ ಒಳಪುರ ಕ್ಷೇತ್ರ ಅಲ್ಲ ಒಳಸಿ ಹೆಡ್ ಕ್ವಾರ್ಟರ್ ಒಂದು ಇಂಡಸ್ಟ್ರಿ ಇಲ್ಲ ಒಂದೇ ಒಂದು ಓಕೆ ಶಾಂತಿ ಗ್ರಾಮದ ಅಲಗೂ ಮಾಡಲಿಲ್ಲ ಶಾಂತಿ ಗ್ರಾಮದಲ್ಲೂ ಇಲ್ಲ ದುಡ್ಡದಲ್ಲೂ ಇಲ್ಲ ದಂಡಿಗ್ನಳ್ಳ ಇಲ್ಲ ಹಳೆಕೋಟೆಲ್ಲೂ ಇಲ್ಲ ಸ್ವಂತ ಹಳೆಕೋಟೆ ಅವ್ರು ಸ್ವಂತ ಹೋಗ್ಲಿ ಸೊ ಓಕೆ ಅಂಗಾರೆ ಏನ್ ಮಾಡ್ರಿ ರೇವಣ್ಣ ಅವರು ಇದೇ ದಬ್ಬಾಳಿಕೆಲ್ಲೇ ಜನಕ್ಕೆ ಮತ ಹಾಕ್ಸ್ಕೊಂಡು ಬಂದ್ರು ಏನ್ ಮಾಡಿದ್ದಾರೆ ಏ ಜನ ಎಷ್ಟು ಎಷ್ಟ್ರಿಕತಾರೆ ಜನ ಈ ಸಲಿ ಗೊತ್ತಾಗುತ್ತೆ ಅವ್ರಿಗೆ ಹೌದೌದು ಅದ ಮರುಕಳಿಸ್ ತೋರಿಸ್ತಾರೆ ಹೇಳ್ತಾರ ನೋಡಿದ್ರೆ ಎಂಬತ್ತೊಂಬತ್ತರಲ್ಲಿ ದೇವೇಗೌಡರ ಸೋಲ್ಸಂಗೆ ರೇವಣ್ಣ ಅವ್ರನ್ನ ಸೋಲ್ಸಂಗೆ ಈ ಸಾರಿ ಒಳೆ ನರಸಿಪುರದ ಜನ ರೇವಣ್ಣ ಸೋಲ್ಸಾರೆ ಅಂತ ಸೋಲಿಸ್ತಾರೆ ಕಾಂಗ್ರೆಸ್ ಪಕ್ಷದ ಶಾಸಕರು ಮೇಗೆ ಆಯ್ಕೆ ಮಾಡಿ ಕಳಿಸ್ತಾರೆ ವಿಧಾನಸೌಧಕ್ಕೆ ವಾ ವಂಡರ್ಫುಲ್ ಎಷ್ಟು ಹೆಂಗ್ ಹೆಂಗ್ ಕಾನ್ಫಿಡೆನ್ಸ್ ಬಂದಿದಲ್ಲ ಶೇರ್ಸ್ ಅವರೇ ತಮ್ಗೆ ಕ್ಷೇ ಜನದ ಕ್ಷೇತ್ರದಲ್ಲಿ ನಾನು ಪ್ರವಾಸ ಮಾಡ್ತಾ ಇದ್ದೀನಿ ಈಗ ಇಲ್ಲಿ ಕಾಂಗ್ರೆಸ್ಸು ಜೆ ಡಿ ಎಸ್ಸು ಬಿ ಜೆ ಪಿ ಅನ್ನೋದ್ಕಿಂತ ಹೆಚ್ಚಾಗಿ ಸ್ವಾ ಈ ಚುನಾವಣೆ ನಡೆಯೋದು ಸ್ವಾಭಿಮಾನ ಮತ್ತು ದಬ್ಬಾಳಿಕೆ ಈ ಎರಡರ ನಡುವೆ ಚುನಾವಣೆ ನಡೆಯುತ್ತೆ ನಿಮ್ಮ ಜ್ಞಾಪಿಸ್ಕೊಬೇಕು ಹೇಗೆ ನಡೀತು ಮಂಡ್ಯದಲ್ಲಿ ಅಂತ ಅದೇ ಚುನಾವಣೆ ಈ ಸಲ ಹೊಳೆ ಮಂಡ್ಯ ಲೋಕಸಭೆಯಲ್ಲಿ ಏನು ನಡೀತು ಅದು ಈ ಸಲ ಹೊಳೆ ನಶಿಪುರದಲ್ಲಿ ನಡೆಯುತ್ತೆ ಪಾಪ ಹಾಸನ ಕ್ಷೇತ್ರ ಜನ ಬನ್ನಿ 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 ಅಂತ ರ ಭವಾನಿ ರವಣ್ಣವರು ಕರೀತವ್ರಂತೆ ಅವ್ರು ಅಷ್ಟೊಂದು ಪ್ರೀತಿಯಿಂದ ನಡ್ಕತ್ತವ್ರೆ ಅಂತ ಹೇಳ್ತಾರಪ್ಪ ನೀವು ನೋಡ್ರಿ ಹೊಳೆದರ್ಚ್ಬಿರೋದು ಮಾತ್ರ ಈ ಚಿತ್ರನ ಆ ಅಲ್ಲೇ ಈ ಲೋಕಲ್ ಅವ್ರು ಕೊಡ್ಲಿ ಹ್ಮ್ 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 ಈಗ ಎಲ್ಲಾರು ಇವ ಪ್ರಜ್ವಲ್ ಎಂ ಪಿ ಸೂರಜ್ ಎಂ ಎಲ್ ಸಿ ಆದ್ರು ಅವರು ಜೆಡ್ ಪಿ ಮೆಂಬರ್ ನಮ್ಮ ಜೊತೆ ಜೆಡ್ ಪಿ ಮೆಂಬರ್ ಆದ್ರು ಕೊಡ್ಲಿ ಲೋಕಲ್ ಅವ್ರಿಗೆ ಹ್ಮ್ ಹ್ಮ್ ಅವ್ರ ಪಾಪ ಪಾಪ ಅವರೆಲ್ಲಾ ಹೆಚ್ಚು ಸೀಟ್ ಗೆದ್ದಿದ್ರು ಅವರ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಮಾಡಾಕ ಬಿಡ್ಲಿಲ್ಲ ಮೀಸಲಾತಿ ಚೇಂಜ್ ಮಾಡ್ಬಿಟ್ರಿ ನೀವು ಕಾಂಗ್ರೆಸ್ ಅವರು ಆಗ ಆ ಭವಾನಿ ರೇವಣ್ಣ ಅವರಿಗೆ ಇಷ್ಟ ತೊಂದ್ರೆ ಕೊಟ್ರಿ ಕಾಂಗ್ರೆಸ್ ಆಗಲ್ಲ ಒಬ್ಬ ಎಸ್ಟಿ ಮಹಿಳೆ ಅಥವಾ ದಲಿತ ಮಹಿಳೆ ಅಧ್ಯಕ್ಷ ಆಗತ್ತಪ್ಪ ಸಮಾಜದ ಕಟ್ಟಕಡೆ ಒಬ್ಬ ಮಹಿಳೆ ಅಧ್ಯಕ್ಷ ಆಗಿತ್ತಪ್ಪ ಅದ್ರ ಆಸನದಲ್ಲಿ ದೇವೇಗೌಡರ ಸಾಮ್ರಾಜ್ಯ ಅಲ್ಲಿ ಅವರ ಸೊಸೆ ಭವಾನಿ ರೇವಣ್ಣ ಜಿಲ್ಲಾ ಪಂಚಾಯತ್ ಗೆದ್ದಿದ್ರು ಅತಿ ಹೆಚ್ಚು ಸ್ಥಾನ ಗೆದ್ದಾಗ್ಲೂ ನೀವು ಮೀಸಲಾತಿ ಚೇಂಜ್ ಮಾಡಿದ್ರು ಅವ್ರು ಸರಿ ಇಲ್ಲಾ ನಮ್ ಪಕ್ಷ ಹದಿನಾರ್ ಹದಿನಾರ್ ಸ್ಥಾನ ಗೆದ್ದಿದ್ವಿ ನಾವು ನಮಗೂರೆಗೂ ಐದು ಐದು ತನಕ ವ್ಯತ್ಯಾಸ ಇತ್ತು ಆದ್ರೂ ಮೆಜಾರಿಟಿ ಅವರ ಅನ್ಯಾಯ ಆಗ್ಲಿಲ್ವಾ ಸಾಮಾಜಿಕ ನ್ಯಾಯ ಕೊಟ್ಟಿರೋದು ಎಸ್ ಸಿ ಎಸ್ ಟಿ ಅಂತ ಸಾಮಾಜಿಕ ನ್ಯಾಯದಲ್ಲಿ ನಮ್ಮ ಅಧ್ಯಕ್ಷರಾಗಿ ಸಿಕ್ಕಿದವ್ರಿಗೆ ಕಾಂಗ್ರೆಸ್ ಯಾವುದೇ ದಬ್ಬಾಳಿಕೆ ಇಲ್ಲ ಯಾವುದೇ ಅನ್ಯಾಯ ಇಲ್ಲ ಸಾಮಾಜಿಕ ನ್ಯಾಯದ ಮೇಲೆ ಎಸ್ ಶ್ರೇಯಸ್ ಪಟೇಲ್ ಬಹಳ ಕಾನ್ಫಿಡೆನ್ಸ್ ಆಗಿ ಹೇಳ್ತಾರೆ ಎಂಬತ್ತೊಂಬತ್ತು ರಿಸಲ್ಟ್ ತೊಂಬತ್ತೊಂಬತ್ತು ರಿಸಲ್ಟ್ ಮರಿಕಳಿಸುತ್ತೆ ಒಳೆ ನರಸಿಪುರದಲ್ಲಿ ಅಂತ ಒಳೆ ನರಸೀಪುರ್ ಜನ ಕಾಂಗ್ರೆಸ್ ಯಾಕೆ ಓಟ್ ಹಾಕ್ಬೇಕು ಇವರ ದಬ್ಬಾಳಿಕೆ ದುರಹಂಕಾರ ಇವರು ದುರಾಡಳಿತ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಬೇಕು ಜನ ಫ್ರೀಡಮ್ ಇರಬೇಕು ಒಳೆ ನರಸಿಂಪುರದಲ್ಲಿ ಜನ ಅಭಿವೃದ್ಧಿ ಕೇಳ್ತಾ ಇಲ್ಲ ಫ್ರೀಡಮ್ ಆಗಿರ್ಬೇಕು ಅದನ್ನ ಕಂಟ್ರೋಲ್ ಪ್ರಶ್ನೆ ಅಲ್ಲ ಒಬ್ಬರನ್ನ ಬೆಳೆಯಕ್ಕೆ ಬಿಡಲ್ಲ ಒಬ್ರು ಒಂದು ಒಳ್ಳೇದಾದ್ರೂ ಸಹಿಸಲ್ಲ ಅಲ್ಲ ಎಷ್ಟ್ ದಿವಸ ನೋಡ್ತಾರೆ ಜನ ಎಷ್ಟ್ ದಿನ ನೋಡ್ತಾರೆ ಜನ ನಿಮ್ಮ ನಿಮ್ಮ ಮಾತು ಮಾತು ರೆಕಾರ್ಡ್ ರೇವಣ್ಣ ಅವ್ರು ನೋಡ್ತಾರೆ ಇದೆ ಖಂಡಿತ ನೋಡ್ಲಿ ಸೂರಜ್ ನೋಡ್ತಾರೆ ಭವಾನಿ ರೇವಣ್ಣ ನೋಡ್ತಾರೆ ನೋಡ್ಲಿ ನೀವ್ ಮಾತ್ ನಿಮ್ ಮಾತುಗಳನ್ನ ಎಲ್ಲರೂ ನೋಡ್ತಾರೆ ನೀವ್ ಹೇಳ್ತಿರೋದಲ್ಲ ಸತ್ಯನಾ ನೀವ್ ಫ್ಯಾಕ್ಟ್ ಚೆಕ್ ಮಾಡ್ಬೇಕು ಅಂದ್ರೆ ಒಳ್ಳೇನ ಸ್ಪ್ರೀಕ್ ಬರ್ಬೇಕು ಓಕೆ ಇವ್ರು ದಬ್ಬಾಳಕ್ ಏನ್ ಮಾಡೋರ್ ಹಂಗಾರೆ ನೀವು ಕಳೆದ ಚುನಾವಣೆಯಲ್ಲಿ ಏನೇನ್ ಆಗಿದೆ ಆಯ್ತಾ ಕೇಸ್ ಹಾಕ್ಸದ್ ಇರ್ಬೋದು ಜನದ್ ಮೇಲೆ ಬಡಪಾಯಿಗಳು ಏನು ಆಗಿದೆ ಅಂದ್ರೆ ಅವ್ರ ಪಕ್ಷದವರೇ ಪಾಪ ಅವ್ರ ಧ್ವನಿ ಇಲ್ಲ ಮಾತಾಡಕ್ಕೆ ಅವ್ರ ಪಕ್ಷದವ್ರಿಗೆ ನಮ್ಮ ಪಕ್ಷದವ್ರು ಬಿಡಿ ನಾವು ವಿರೋಧ ಪಕ್ಷದಲ್ಲಿ ಇದ್ದೀವಿ ನಾವು ಏನಾದರೂ ಮಾತಾಡ್ತೀವಿ ಅವ್ರ ಪಕ್ಷದವ್ರಿಗೆ ಧ್ವನಿ ಇಲ್ಲ ಮಾತಾಡ್ಲಿಕ್ಕೆ ಪಾಪ ಅಧಿಕಾರಿಗಳಿಗೆ ನೆಮ್ಮದಿಯಾಗಿ ಕೆಲಸ ಮಾಡಕ್ ಬಿಡ್ತಾ ಇದ್ದಾರೆ ಅವರು ಪಾಪ ಯಾರು ಎಲ್ಲ ಎಲ್ಲ ಕೆ ಎಸ್ ಐ ಎಸ್ ಓದ್ಕೊಂಡ್ಬಂತಾರೆ ಏನೋ ಕಷ್ಟಪಟ್ಟಿವೆ ಪರೀಕ್ಷೆ ಬರೆದು ಬರ್ದಿರ್ತಾರ ಹೊಳೆ ಅಧಿಕಾರಿಗೆ ನಾನು ಏನೋ ಜನಕ್ಕೆ ಸೇವೆ ಮಾಡ್ಬೇಕು ಅನ್ನೋದು ಅವ್ರಿಗೆ ನೆಮ್ಮದಿಯ ಕೆಲಸ ಮಾಡಕ್ ಬಿಡ್ತಾರೆ ನೌಕರರಿಗೆ ಅಧಿಕಾರಿಗಳಿಗೂ ಬಿಡ್ತಾಯಿಲ್ಲ ಕೆಲಸ ಮಾಡಕ್ಕೆ ನೀವೊಂದು ಫ್ಯಾಕ್ಟ್ ಚೆಕ್ ಮಾಡ್ಬೇಕು ಒಂದು ಸರ್ವೆ ಮಾಡಿಸಬೇಕು ಗೊತ್ತಾಗ್ತದೆ ಸೈಲೆಂಟ್ ಸರ್ವೆ ಮಾಡ್ಬೇಕು ಈಗ ಏನೇನ್ ತೊಂದರೆ ಕೊಟ್ಟವ್ರ ನಿಮ್ ಪ್ರಕಾರ ದಬ್ಬಾಳಕೆ ಮಾಡದೆಲ್ಲ ಹೇಳ್ತಾ ಇದ್ರ ಅಧಿಕಾರಿಗಳಿಗೆ ಒಂದು ಪಾರ್ಟಿ ಪರ ಮಾಡಿ ಅಂತ ಅಧಿಕಾರಿಗಳು ಫೋರ್ಸ್ ಮಾಡುದು ಬರೀ ಅಕ್ರಮ ಮಾಡಿ ಅಂತ ಅಧಿಕಾರಿಗಳು ಮಾಡೋದು ಅವ್ರ ಮೇಲೆ ಮಾಡ್ಬಿಟ್ಟು ಆ ಹಿಡ್ತಾ ಇಡ್ಕೊಳ್ಳೋದು ಅವ್ರನ್ನ ಆ ಅವ್ರ ಅವಧಿ ಅಥವಾ ಟ್ರಾನ್ಸ್ಫರ್ ಆಗೋವರ್ಗು ಅವ್ರ ಹತ್ರ ಕೆಲಸ ಮಾಡಿಸ್ಕೊಳ್ಳೋದು ನೀ ತಪ್ಪು ಮಾಡಿದೇ ಈ ಕೆಲಸ ನಾ ಹೇಳಿ ಮಾಡ್ಬೇಕು ಅನ್ನೋದು ಒಂದು ಆಯ್ತಾ ಇನ್ನ ಜನದೊಳಗೆ ಅಂತ ಬಂದ್ರೆ ಅವ್ರ ಪರ ನಿಂತವ್ರಿಗೆ ಏನೋ ಅಲ್ಪ ಸ್ವಲ್ಪ ಕೆಲಸ ಆಗ್ಬೋದು ಅವ್ರ ವಿರುದ್ಧ ನಿಂತವ್ರಿಗೆ ಅಥವಾ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೆ ಬಡವ್ರಿಗೆ ಯಾವುದೇ ರೀತಿ ಸವಲತ್ತು ಸಿಗ್ತಾಯಿಲ್ಲ ಏನೂ ಕೆಲಸ ಆಗಲಿ